ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು 2022ರಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಮೂರು ದೊಡ್ಡ ಒಂದು ಗುಡ್ ನ್ಯೂಸ್, ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದನ್ನು. ಸೊ ಇದೇನು ಅಂತ ಮಾಹಿತಿನ ಕೊಡ್ತೇನೆ ವಿಡಿಯೋದಲ್ಲಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೇಕ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗಿರುವಂಥ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇರ್ತೇನೆ. ಈ ಒಂದು ಡಿಸ್ಕ್ರಿಪ್ಷನ್ ಅಂತ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ಗಳು, ಟೈಮ್ ಟೇಬಲ್ಗಳು, ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೆಚ್ಚಿಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನಮಗೆ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಇವ್ಯಾಲ್ಯುವೇಷನ್ಗೆ ಯಾವಾಗ ಮುಗಿಯುತ್ತೆ ಅಂತ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಹೇಗೆ ನಡೀತಿದೆ ಅಂತ ಕೇಳ್ತಿರುವಂಥ ವಿದ್ಯಾರ್ಥಿಗಳು ಇತ್ಯಾದಿ ಒಂದು ವಿದ್ಯಾರ್ಥಿಗಳಿಗೆ ಮೂರು ಹೊಸ ಬಿಗ್ ಗುಡ್ ನ್ಯೂಸ್ಗಳಿರುವಂಥದ್ದು, ಇದರ ಕುರಿತು ಮಾಹಿತಿನ ಕೊಡ್ತೇನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 22ನೇ ತಾರೀಕಿನಿಂದ ಮೇ 18ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆಯನ್ನು ಮಾಡಿದರು. ಈ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಡೌಟ್ಗಳಿದ್ದೇ ಇರುತ್ತೆ. ಈ ಒಂದು ವಿದ್ಯಾರ್ಥಿಗಳಿಗೆ ಮೂರು ಬಿಗ್ ಗುಡ್ ನ್ಯೂಸ್ಗಳೇನು ಅಂತ ಮಾಹಿತಿ ನಿಮಗೆ ಕೊಡ್ತೇನೆ. ಮೊದಲ ಒಂದು ಗುಡ್ ನ್ಯೂಸ್ ಬಂದು ವಿದ್ಯಾರ್ಥಿಗಳಿಗೆ, ಮೇ 24ರಿಂದ ಏನು ವ್ಯಾಲ್ಯುವೇಷನನ್ನು ಶುರು ಮಾಡಿದ್ದು ಜೂನ್ 15ರೊಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಶಿಕ್ಷಣ ಸಚಿವರು ಹಾಗೆ ಶಿಕ್ಷಣ ಇಲಾಖೆಯವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಇದೇ ರೀತಿ ಈಗ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ ಇವಾಗಲೇ ಕಂಪ್ಲೀಟ್ ಆಗಿದೆ, ಬಹುತೇಕವಾಗಿ ಎಲ್ಲ ಫುಲ್ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯವು ಪೂರ್ಣಗೊಂಡಿದೆ ಅಂತ ಒಂದು ಮಾಹಿತಿಯನ್ನು ಶಿಕ್ಷಣ ಇಲಾಖೆಯ ಕಡೆಯಿಂದ ಬರ್ತಿರುವಂಥದ್ದು ಈಗ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಸೆಕೆಂಡ್ ಪಿ ಯು ಸಿ ವ್ಯಾಲ್ಯುವೇಷನ್ ಇವಾಗಲೇ ಕಂಪ್ಲೀಟ್ ಆಗಿರುವಂಥದ್ದು, ಇದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಒಂದನೇದು ಈಗ ಸೆಕೆಂಡ್ ವಿದ್ಯಾರ್ಥಿಗಳಿಗೆ ಏನು ಗುಡ್ ನ್ಯೂಸ್ ಅಂತ ಹೇಳಿದರೆ, ವ್ಯಾಲ್ಯುವೇಷನ್ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು ಯಾವ ರೀತಿ ಮಾಡ್ತಿದ್ದಾರೆ, ನಮಗೆ ವ್ಯಾಲ್ಯುವೇಷನನ್ನು ಟಫ್ ಮಾಡ್ತಿದ್ದಾರೆ, ಏನು ಲಿಬರಲ್ ಆಗಿ ಮಾಡ್ತಿದ್ದಾರೆ, ಸೊ ಯಾವ ಥರ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. 5 ಸಬ್ಜೆಕ್ಟ್ ಪಾಸ್ ಆದರೆ ನಮ್ಮನ್ನ ಒಂದು ಸಬ್ಜೆಕ್ಟ್ ಪಾಸ್ ಮಾಡಿಬಿಡ್ತಾರೆ, ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ, ಅಥವಾ ಪಾಸ್ ಮಾಡತ್ತರನೇ ಏನಾರು ನೋಡ್ತಾರೆ, ಇತ್ಯಾದಿ ಒಂದು ಪ್ರಶ್ನೆನೇ ಕೇಳ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದರೆ ಈಸಿ ವ್ಯಾಲ್ಯುವೇಷನ್ ಈ ಬಾರಿ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ, ಸೊ ಲಿಬರಲ್ ಆಗಿ ವ್ಯಾಲ್ಯುವೇಷನ್ ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಹಿಂದಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೇನೆ, ಈಸಿ ವ್ಯಾಲ್ಯುವೇಷನ್ ಆಗ್ತಿರುವಂಥದ್ದು ಅಂತ. ಸೊ ವಿದ್ಯಾರ್ಥಿಗಳಿಗೆ ಈಸಿ ವ್ಯಾಲ್ಯುವೇಷನ್ ಈ ಬಾರಿ ಕೂಡ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಸೊ ಯಾವ ವಿದ್ಯೆ ಕೂಡ ವಿದ್ಯಾರ್ಥಿ ಕೂಡ ಆತಂಕ ಕೀಡಾಗುವಂಥ ಏನು ಪರಿಸ್ಥಿತಿ ಇಲ್ಲ. ಎಲ್ಲ ವಿದ್ಯಾರ್ಥಿಯನ್ನು ಕೂಡ ಪಾಸ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ವ್ಯಾಲ್ಯುವೇಷನ್ ಅಂತ ಮಾಡಿದರೆ, ಪಾಸ್ ಆಗುವಂಥ ವಿದ್ಯಾರ್ಥಿಗಳೇನಿದೆ ಅಲ್ಲ, ಪಾಸ್ ಆಗೋ ಹತ್ತಿರ ಬಂದಿರುವಂಥ ವಿದ್ಯಾರ್ಥಿಗಳು ಅವರಂತೂ ಪಾಸ್ ಆಗಿ ಆಗ್ತೀರಾ. ಏನೂ ಬರೆದಿಲ್ಲ ಅನ್ನೋ ವಿದ್ಯಾರ್ಥಿಯನ್ನಂತೂ ಪಾಸ್ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಎಲ್ಲ ನಾನು ಬರೆದು ಬಂದಿದ್ದೀನಿ, ನಾನು ಪಾಸ್ ಆಗ್ತೀನಿ ಅಂತ ವಿದ್ಯಾರ್ಥಿಗಳು ಕಾನ್ಫಿಡೆನ್ಸ್ನ ಇಟ್ಕೊಬೋದು ನೀವು ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಎರಡನೇ ಗುಡ್ ನ್ಯೂಸ್ ಇದಾದರೆ ವ್ಯಾಲ್ಯುವೇಷನ್ ಈಸಿಯಾಗಿತ್ತು ಅಂತ. ಮೂರನೇ ಗುಡ್ ನ್ಯೂಸ್ ಬಂದು ವಿದ್ಯಾರ್ಥಿಗಳಿಗೆ, ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಕ್ಷಣದಲ್ಲಾದರೂ ಕೂಡ ರಿಸಲ್ಟ್ ಡೇಟ್ ನಿಮಗೆ ಅನೌನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ರಿಸಲ್ಟ್ ಡೇಟ್ನ ರಿಸಲ್ಟ್ ಯಾವಾಗಂತ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಕಡೆಯಿಂದಲೇ ಅಧಿಕೃತವಾಗಿ ಇನ್ನು ಮುಂದೆ ಯಾವುದಿನ ದಿನಾಂಕಗಳಲ್ಲಾದರೂ ಕೂಡ ರಿಸಲ್ಟ್ ಡೇಟ್ನ ಅನೌನ್ಸ್ ಮಾಡ್ತಾರೆ. ಇದು ಒಂದು ಮೂರನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಿಗ್ ಆಗಿ ವಿದ್ಯಾರ್ಥಿಗಳಿಗೆ. ಯಾಕಂದರೆ ರಿಸಲ್ಟ್ ಡೇಟ್ನ ಕುರಿತು ಇದುವರೆಗೂ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿರಲಿಲ್ಲ, ಯಾಕಂದರೆ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಲಿ ಅದಾದ ಮೇಲೆ ನಾವು ಮಾಹಿತಿನ ಕೊಡೋದಂಥವ್ರು ಇದ್ದರು. ಆ ಕಾರಣಕ್ಕೆ ಈಗ ಯಾವುದೇ ದಿನದಲ್ಲಾದರೂ ಕೂಡ ನಿಮ್ಮ ಒಂದು ರಿಸಲ್ಟ್ ಡೇಟ್ ಅನೌನ್ಸ್ ಆಗುತ್ತೆ ವಿದ್ಯಾರ್ಥಿಗಳು. ಹೆಚ್ಚಿಗೆ ಅಪ್ಡೇಟ್ಗಳು ಬಂದಾಗ ರಿಸಲ್ಟ್ ಡೇಟ್ನ ಕುರಿತು ಇನ್ಫಾರ್ಮೇಷನ್ ಬಂದಾಗ ನಮ್ಮ ಚಾನಲಲ್ಲಿ ತಿಳಿಸ್ತೀನಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ, ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.